ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ಅಧ್ಯಾಯ ಎರಡರಲ್ಲಿ ಸಾಮಾಜಿಕ ಅಸಮಾನತೆ, ಆ ಒಂದು ಅಧ್ಯಾಯದಲ್ಲಿ ಈಗಾಗಲೇ ಪ್ರಬಲ ಜಾತಿಗಳ ಬಗ್ಗೆ ಈ ಹಿಂದಿನ ವರ್ಗದಲ್ಲಿ ತಮಗೆ ತಿಳಿಸಿಕೊಟ್ಟಿದ್ದೆ. ಈಗ ಮುಂದುವರಿದ ಭಾಗವಾಗಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಒಂದು ಮಹತ್ವದ್ದು ಪಠ್ಯಕ್ರಮಕ್ಕೆ ಅನುಗುಣವಾದಂಥ ವಿಷಯ. ಅದು ಯಾವುದು ಅಂತಂತಂದರೆ ಹಿಂದುಳಿದ ವರ್ಗಗಳು, ಇವುಗಳ ಬಗ್ಗೆ ಇವತ್ತಿನ ದಿನ ನೋಡೋಣ. ವಿದ್ಯಾರ್ಥಿಗಳು ಬರ್ಕೋಬೇಕು ಹಿಂದುಳಿದ ವರ್ಗಗಳು, ಬ್ಯಾಕ್ವರ್ಡ್ ಕ್ಲಾಸಸ್. ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳು. ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಅಧ್ಯಯನದ ದೃಷ್ಟಿಯಿಂದ ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಹಿಂದುಳಿದ ವರ್ಗಗಳು ಅಂದರೆ ಏನು ಅಂದರೆ, ಹಿಂದುಳಿದ ವರ್ಗಗಳು ಅಂತಂದರೆ ಕಡಿಮೆ ಸಾಕ್ಷರತೆ ಹೊಂದಿರುವ ಅಥವಾ ಶಿಕ್ಷಣದ ಕೊರತೆ, ಬಡತನ, ಶೋಷಣೆ ಇಂತಹ ಅಂಶಗಳಿಗೆ ಒಳಗಾಗಿರುವ ಸಮೂಹವನ್ನೇ ಹಿಂದುಳಿದ ವರ್ಗಗಳು ಎಂದು ಕರೆಯುತ್ತೇವೆ. ಸರಳವಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ, ಕಡಿಮೆ ಸಾಕ್ಷರತೆ, ಕಡಿಮೆ ಸಾಕ್ಷರತೆ ಹೊಂದಿರುವ, ಕಡಿಮೆ ಸಾಕ್ಷರತೆ ಹೊಂದಿರುವ ಅಥವಾ ಅನಕ್ಷರತೆ, ಬಡತನ, ಶೋಷಣೆ, ಶೋಷಣೆಗೆ ಒಳಗಾದ ಸಮೂಹವನ್ನೇ ಹಿಂದುಳಿದ ವರ್ಗಗಳು, ಹಿಂದುಳಿದ ವರ್ಗಗಳು ಎನ್ನುವ ಹಿಂದುಳಿದ ವರ್ಗಗಳು ಎನ್ನುವ ಅಂದರೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಯಾವ ಜನ ಸಮೂಹವು ಹಿಂದುಳಿದಿರುತ್ತದೆಯೋ ಆ ಸಮೂಹವನ್ನು ಹಿಂದುಳಿದ ವರ್ಗಗಳು ಎನ್ನುತ್ತೇವೆ. ನೀವು ಪರೀಕ್ಷೆಯಲ್ಲಿ ಒಂದು ಅಂಕದಲ್ಲಿ ಪ್ರಶ್ನೆ ಬಂದರೆ ಹಿಂದುಳಿದ ವರ್ಗ ಎಂದರೇನು ಅಂದರೆ, ನೀವು ಸರಳವಾಗಿ ನೆನಪಿಡಿ, ಒಂದು ಸಾಕ್ಷರತೆ ಅಥವಾ ಅನಕ್ಷರತೆ, ಬಡತನ ಹಾಗೂ ಶೋಷಣೆಗೆ ಒಳಗಾದ ಜನ ಸಮೂಹವನ್ನೇ ಹಿಂದುಳಿದ ವರ್ಗಗಳು ಎನ್ನುವರು. ಅಂದರೆ ಮೂರೇ ಪದಗಳು, ಒಂದು ಸಾಕ್ಷರತೆ, ಬಡತನ, ಶೋಷಣೆಗೆ ಒಳಗಾದಂತಹ ಜನ ಸಮೂಹವನ್ನೇ ಹಿಂದುಳಿದ ವರ್ಗಗಳು ಎನ್ನುತ್ತೇವೆ. ಹಿಂದುಳಿದ ವರ್ಗಗಳು ಎಂದರೇನು ಅಂತ ಗೊತ್ತಾದ ಮೇಲೆ ಇನ್ನು ನಿವೃತ್ತ ನ್ಯಾಯಮೂರ್ತಿ ಕೆ ಸುಬ್ಬರಾವ್ ಅಂತ ಬರ್ತಾರೆ, ಅವರು ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಅವರು ಏನು ಹೇಳ್ತಾರೆ ಅಂತಂದರೆ ಹಿಂದುಳಿದ ವರ್ಗಗಳು ಅಂದರೆ ವಿವರವಾಗಿ ಹೇಳ್ತಾರೆ. ಅವರು ಹೇಳಿದಂಥ ಒಂದು ಮಾತು ಏನಿದೆ ಅಂತಂದರೆ, ಹಿಂದುಳಿದ ವರ್ಗಗಳು ಎಂದರೆ ಜಾತಿ, ಧರ್ಮ, ಜನಾಂಗ, ಭಾಷೆ, ವೃತ್ತಿ ಈ ಎಲ್ಲ ಅಂಶಗಳಲ್ಲಿ ಈ ಎಲ್ಲ ಅಂಶಗಳನ್ನು ಹೊಂದಿರುವ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಸಮೂಹ, ಹಿಂದುಳಿದಿರುವಿಕೆಯನ್ನು ಪ್ರತಿನಿಧಿಸತಕ್ಕಂಥ ಜನ ಸಮೂಹವನ್ನೇ ಹಿಂದುಳಿದ ವರ್ಗಗಳು ಎಂದು ಕರೆಯುತ್ತಾರೆ. ಅದೇನೇ ಇರಲಿ, ವಿದ್ಯಾರ್ಥಿಗಳು ಒಂದು ಅಂಕದ ದೃಷ್ಟಿಯಿಂದ ಇದನ್ನೇ ನೆನಪಿಡಿ. ಇದಾದ ನಂತರ ಹಿಂದುಳಿದ ವರ್ಗಗಳು ಅಂದರೆ ಯಾವುವು ಅಂತಂದರೆ, ಹಿಂದುಳಿದ ವರ್ಗಗಳನ್ನು ಮೂರು ಪ್ರಕಾರದಲ್ಲಿ ಮಾಡಲಾಗುತ್ತದೆ. ಹಿಂದುಳಿದ ವರ್ಗಗಳನ್ನು ಮೂರು ಪ್ರಕಾರ, ಒಂದು ಪರಿಶಿಷ್ಟ ಜಾತಿ, ಇದಕ್ಕೆ ಶೆಡ್ಯೂಲ್ಡ್ ಕಾಸ್ಟ್ ಅಂದರೆ ಎಸ್ ಸಿ, ಎರಡನೇದು ಪರಿಶಿಷ್ಟ ಪಂಗಡ, ಎಸ್ ಟಿ ಅಂತ ಕರಿತೀವಿ, ಶೆಡ್ಯೂಲ್ಡ್ ಟ್ರೈಬ್, ಎಸ್ ಟಿ. ಇನ್ನೊಂದು ಮೂರನೇದು ಇತರೆ ಹಿಂದುಳಿದ ವರ್ಗ, ಇದಕ್ಕೆ ಓ ಬಿ ಸಿ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ. ಹೀಗೆ ಹಿಂದುಳಿದ ವರ್ಗಗಳನ್ನು ಮೂರು ರೀತಿಯಲ್ಲಿ ಮಾಡಲಾಗಿದೆ. ಈಗ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳನ್ನು ಈ ಅಧ್ಯಾಯದಲ್ಲಿ ವಿವರವಾಗಿ ಅಧ್ಯಯನ ಮಾಡುತ್ತೇವೆ ಈಗ ಮೊದಲನೆಯದಾಗಿ ಪರಿಶಿಷ್ಟ ಜಾತಿಯ ಬಗ್ಗೆ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಎಸ್ಸಿ ಸೆಡ್ಯೂಲ್ ಕಾಸ್ ಈ ಪದವನ್ನ ಮೊಟ್ಟ ಮೊದಲು 1928 ರಲ್ಲಿ ಕ್ರಿಸ್ತ ಶಕ 1928 ರಲ್ಲಿ ಸೈಮನ್ ಆಯೋಗವು ಭಾರತದ ಅಸ್ಪೃಶ್ಯ ಜಾತಿಗೆ ಸೇರಿದವರನ್ನು ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ ಎಸ್ಸಿ ಎಂದು ಕರೆದರು ವಿದ್ಯಾರ್ಥಿಗಳು ಇದನ್ನು ಬರೆದುಕೊಳ್ಳಬೇಕು ನೆನಪಿಡಬೇಕು ಹಾಗಾದರೆ ಒಂದೊಂದು ದೃಷ್ಟಿಯಿಂದ ನೆನಪಿಡಿ ಪರಿಶಿಷ್ಟ ಜಾತಿ ಎಂದು ಮೊದಲು ಹೇಳಿದವರು ಯಾರು ಅಂದರೆ ಸೈಮನ್ ಆಯೋಗ ಯಾವಾಗ ಅಂತ ಕೇಳಿದ್ರೆ 1928 ರಲ್ಲಿ ಅಂದರೆ ಅಸ್ಪೃಶ್ಯ ಜಾತಿಗೆ ಸೇರಿದವರನ್ನು ಮೊಟ್ಟ ಮೊದಲ ಬಾರಿಗೆ ಸೈಮನ್ ಆಯೋಗವು 1928 ರಲ್ಲಿ ಪರಿಶಿಷ್ಟ ಜಾತಿ ಎಂದು ಕರೆಯಿತು ಇಷ್ಟು ನೆನಪಿಡಿ ನಂತರ 1935 ರ ಸರ್ಕಾರಿ ಅಧಿಕೃತವಾಗಿ ಸರ್ಕಾರಿ ಆಯೋಗವು ಪರಿಶಿಷ್ಟ ಜಾತಿ ಎಂದು ಪರಿಚಯಿಸಿತು ಕ್ರಿಸ್ತ ಶಕ 1935 ರ ಸರ್ಕಾರಿ ಆಯೋಗವು ಅಧಿಕೃತವಾಗಿ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಆಡಳಿತಾತ್ಮಕವಾಗಿ ಜಾರಿಗೊಳಿಸಿತು ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ನೆನಪಿಡೋದು ಸೈಮನ್ ಆಯೋಗ 1928 ಪರಿಶಿಷ್ಟ ಜಾತಿ ಎಸ್ಸಿ ಅಂತೇಳಿ ಮೊದಲ ಬಾರಿಗೆ ಈ ಪದವನ್ನು ಬಳಸಿದ್ದು ಇದನ್ನು ಅಧಿಕೃತವಾಗಿ ಜಾರಿಗೆ ತಂದಿದ್ದು 1935 ರ ಸರ್ಕಾರಿ ಆಯೋಗ ಇದನ್ನು ಬಹಳ ನೆನಪಿಡಿ ಸೈಮನ್ ಆಯೋಗ 1928 ಪರಿಶಿಷ್ಟ ಜಾತಿ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅದಾದ ನಂತರ ಈ ಪರಿಶಿಷ್ಟ ಜಾತಿಯನ್ನು ಭಾರತದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗುರುತಿಸಿದ್ದಾರೆ ಅವು ಪರೀಕ್ಷಾ ದೃಷ್ಟಿಯಿಂದ ಬರೆದುಕೊಳ್ಳಿ ಒಂದು ಏನು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಯನ್ನು ಏನೆಂದು ಕರೆದರು ಅಂತಂತಂದರೆ ಬಹಿಷ್ಕೃತ ಜಾತಿ ಔಟ್ ಕಾಸ್ಟ್ ಆರ್ ಬ್ರೋಕನ್ ಕಾಸ್ಟ್ ಅಂತ ಕರೆದರು ಔಟ್ ಕಾಸ್ಟ್ ಅಂತ ಹೇಳಿ ಇವರು ಕರೆದರು ನಂತರ ಬ್ರಿಟಿಷರು ಈ ಪರಿಶಿಷ್ಟ ಜಾತಿಯನ್ನು ಏನೆಂದು ಕರೆದರು ಎಂದರೆ ಡಿಪ್ರೆಸ್ಡ್ ಅಂತಂದರೆ ದಮನಿತ ವರ್ಗ ಡಿಪ್ರೆಸ್ಡ್ ಕ್ಲಾಸ್ ಎಂದು ಕರೆದರೆ ಮುಖ್ಯವಾಗಿ 1931 ರ ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿಯವರನ್ನು ಏನೆಂದು ಕರೆದರು ಅಂತಂತಂದರೆ 1931 ರ ಜನಗಣತಿಯಲ್ಲಿ ಈ ಜಾತಿಗಳನ್ನು ದಮನಿತ ವರ್ಗ ಇವರೆಂದು ಕರೆದರೆ
1931 ಜನಗಣತಿಯಲ್ಲಿ ಪರಿಶಿಷ್ಟ ಜಾತಿಯನ್ನು ಬಾಹ್ಯ ಜಾತಿಗಳು ಅಂತ ಬಾಹ್ಯ ಜಾತಿ ಎಕ್ಸ್ಟೀರಿಯರ್ ಕಾಸ್ಟ್ ಎಕ್ಸ್ಟೀರಿಯರ್ ಕಾಸ್ಟ್ 1931 ಪ್ರಕಾರ ಇನ್ನು ಎಲ್ಲಕ್ಕೂ ಮುಖ್ಯವಾಗಿ ಗಾಂಧೀಜಿಯವರು ಗಾಂಧೀಜಿ ಮಹಾತ್ಮಾ ಗಾಂಧೀಜಿಯವರು ಏನಕ್ಕೆ ಕರೆದ್ರು ಅಂತಂದ್ರೆ ಕರೆದ್ರು ಅನ್ನೋಕ್ಕಿಂತ ಜನಪ್ರಿಯಗೊಳಿಸಿದ್ರು ಅದು ಏನು ಅಂತಂದ್ರೆ ದೇವರ ಮಕ್ಕಳು ಎಂಬ ಅರ್ಥದಲ್ಲಿ ಹರಿಜನ ಹರಿಜನ ದೇವರ ಮಕ್ಕಳು ಎಂಬ ಅರ್ಥದಲ್ಲಿ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು ಮೊತ್ತ ಮೊದಲು ಬಳಸಿದವರಲ್ಲ ಜನಪ್ರಿಯಗೊಳಿಸಿದರು ಇದು ವೆರಿ ಇಂಪಾರ್ಟೆಂಟ್ ವರ್ಡ್ ಜನಪ್ರಿಯಗೊಳಿಸಿದರು ಹಾಗಾದರೆ ಹರಿಜನ ಎಂಬ ಪದವನ್ನು ಮೊಟ್ಟ ಮೊದಲು ಬಳಸಿದವರು ಯಾರು ಅಂತಂದ್ರೆ ಗುಜರಾತಿನ ಸಂತ ಗುಜರಾತಿನ ಸಂತ ನರಸಿಂಹ ಮೆಹತಾ ಅವರು ಮೊಟ್ಟ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿಯನ್ನು ಹರಿಜನ ಪರಿಶಿಷ್ಟ ಜಾತಿ ಸಮೂಹವನ್ನು ಹರಿಜನ ಎಂದು ಕರೆದರು ಪರೀಕ್ಷಾ ದೃಷ್ಟಿಯಿಂದ ವಿದ್ಯಾರ್ಥಿಗಳು ನೆನಪಿಡಬೇಕು ಮೊಟ್ಟ ಮೊದಲ ಬಾರಿಗೆ ಪರಿಶಿಷ್ಟ ಜಾತಿಗಳನ್ನು ಹರಿಜನ ಎಂದವರು ಯಾರು ಎಂದರೆ ನರಸಿಂಹ ಮೆಹತಾ ಈ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಎಂದರೆ ಮಹಾತ್ಮ ಗಾಂಧೀಜಿ ಇದನ್ನು ನೆನಪಿಡಬೇಕು ಸ್ಪಷ್ಟವಾಗಿ ಹೀಗೆ ಪರಿಶಿಷ್ಟ ಜಾತಿಗಳವರನ್ನು ಈ ನಮ್ಮ ದೇಶದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಗುರುತಿಸಲಾಗಿದೆ ಉದಾಹರಣೆಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಇವರು ದಮನಿತ ವರ್ಗ ಬಹಿಷ್ಕೃತ ವರ್ಗ ಹೀಗೆ ಕರೆದರೆ ಇಲ್ಲಿ ಚಾಂಡಾಲ ಮಾದರ ಅಥವಾ ಬೋವಿ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗಿದೆ ಕೆಲವು ಇನ್ನೂ ಪದಗಳು ಬೇರೆ ಬೇರೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಕರೆಯಲಾಗಿದೆ ಅವುಗಳನ್ನು ಒಟ್ಟಾರೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಈ ಅಂಶಗಳನ್ನು ನೆನಪಿಡಿ ಈ ಅಂಶಗಳ ಮೇಲೆ ಒಂದು ಅಂಕದ ಪ್ರಶ್ನೆಗಳು ಬರುತ್ತಿರುತ್ತವೆ ಇಷ್ಟಾದ ಮೇಲೆ ಪರಿಶಿಷ್ಟ ಜಾತಿ ಎಂದರೇನು ಅನ್ನೋದಕ್ಕೆ ಮಜುಮ್ದಾರ್ ಅವರು ಒಂದು ವ್ಯಾಖ್ಯಾನವನ್ನು ಹೇಳ್ತಾರೆ ಅದನ್ನು ವಿದ್ಯಾರ್ಥಿಗಳು ಬರೆದುಕೊಳ್ಳಬೇಕು ಮಜುಮ್ದಾರ್ ಮಜುಮ್ದಾರ್ ಅವರ ಪ್ರಕಾರ ಪರಿಶಿಷ್ಟ ಜಾತಿ ಎಂದರೆ ಏನು ಅಂತಂದರೆ ಸಂಪ್ರದಾಯಗಳು ಮತ್ತು ಮೇಲ್ಜಾತಿಯವರು ಸಾಮಾಜಿಕವಾಗಿ ನಿರ್ಬಂಧಗಳನ್ನು ಹೇರುವುದರ ಮೂಲಕ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಹಾಗೂ ಅಸ್ಪೃಶ್ಯತೆಗೆ ಒಳಗಾದ ಜನಸಮೂಹವೇ ಅಥವಾ ಸಮೂಹವನ್ನೇ ಪರಿಶಿಷ್ಟ ಜಾತಿ ಎಂದು ಕರೆದರು ಇಲ್ಲಿ ವಿವರವಾಗಿ ಹೇಳ್ತಾರೆ ಅವರು ಸಂಪ್ರದಾಯಗಳು ಅಂದರೆ ನಮ್ಮ ಸಾಮಾಜಿಕ ಜೀವನದಲ್ಲಿನ ಸಂಪ್ರದಾಯಗಳು ಮೇಲ್ಜಾತಿಯವರು ಕೆಲವು ಜಾತಿಗಳವರಿಗೆ ಸಾಮಾಜಿಕವಾಗಿ ನಿರ್ಬಂಧಗಳನ್ನು ಹೇರುವುದರ ಮೂಲಕ ಆ ಜನಸಮೂಹದ ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಹಾಗೂ ಅಸ್ಪೃಶ್ಯತೆಗೆ ಒಳಗಾದ ಜನಸಮೂಹವನ್ನು ಪರಿಶಿಷ್ಟ ಜಾತಿ ಎಂದು ಕರೆದರು
ಇದು ಪರಿಶಿಷ್ಟ ಜಾತಿ ಅಂದ್ರೆ ಏನು ತಾವು ಸರಳವಾಗಿ ನೆನಪಿಡಬೇಕಾದ್ರೆ ಸಂಪ್ರದಾಯಗಳು ಹಾಗೂ ಮೇಲ್ಜಾತಿಯವರ ನಿರ್ಬಂಧಗಳಿಗೆ ಒಳಗಾದ ಅಸ್ಪೃಶ್ಯತೆ ಎನಿಸಿದ ಸಮೂಹವನ್ನೇ ಪರಿಶಿಷ್ಟ ಜಾತಿ ಎನ್ನುವರು ಇನ್ನೂ ಸರಳವಾಗಿ ಒಂದು ಅಂಕದ ದೃಷ್ಟಿಯಿಂದ ತಮಗೆ ಗೊಂದಲಗೊಳ್ಳದೆ ಹೇಳಬೇಕೆಂದರೆ ಅಸ್ಪೃಶ್ಯತೆಗೆ ಒಳಗಾದ ಸಾಮಾಜಿಕ ನಿರ್ಬಂಧಗಳಿಗೆ ಒಳಪಟ್ಟ ಜನಸಮೂಹವೇ ಪರಿಶಿಷ್ಟ ಜಾತಿ ಇಲ್ಲಿ ಎರಡೇ ಪದಗಳನ್ನು ನೆನಪಿಡ್ರಿ ಸಾಮಾಜಿಕ ನಿರ್ಬಂಧ ಹಾಗೂ ಅಸ್ಪೃಶ್ಯತೆ ಸಾಮಾಜಿಕ ನಿರ್ಬಂಧಕ್ಕೆ ಒಳಗಾದ ಅಸ್ಪೃಶ್ಯತೆಗೆ ಒಳಗಾದ ಜನಸಮೂಹವನ್ನೇ ಪರಿಶಿಷ್ಟ ಜಾತಿ ಎಂದು ಕರೆಯಲಾಗುತ್ತದೆ ಪರಿಶಿಷ್ಟ ಜಾತಿ ಎಂದರೇನು ಅಂತ ಗೊತ್ತಾದ ಮೇಲೆ ಪರಿಶಿಷ್ಟ ಜಾತಿಗಳವರು ನಮ್ಮ ಭಾರತ ದೇಶದಲ್ಲಿ 2011 ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 15.7% ಇರುವರು ವಿದ್ಯಾರ್ಥಿಗಳನ್ನು ನೆನಪಿಡಬೇಕು ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಇವರ ಪಾಲು 15.7 15.7% ಇವರು ಇದ್ದಾರೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಯಾವ ರಾಜ್ಯದಲ್ಲಿದ್ದಾರೆ ಅಂತಂದ್ರೆ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಜನಸಮೂಹವು ಅಥವಾ ಜನರು ಉತ್ತರ ಪ್ರದೇಶದಲ್ಲಿರುವ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇರುವ ಇಲ್ಲಿ ಆ ರಾಜ್ಯದ ಶೇಕಡ 22.8 ವರೆಗೂ ಉತ್ತರ ಪ್ರದೇಶದಲ್ಲಿ ಈ ಪರಿಶಿಷ್ಟ ಜಾತಿಯ ದರ ಅತಿ ಹೆಚ್ಚು ಈ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಹೊಂದಿದ ರಾಜ್ಯ ಉತ್ತರ ಪ್ರದೇಶ ಇದಾದ ನಂತರ ಪಶ್ಚಿಮ ಬಂಗಾಳ ಬಿಹಾರ ತಮಿಳುನಾಡು ಈ ರಾಜ್ಯಗಳು ಬರ್ತಾವೆ ಅದಕ್ಕೆ ತಾವು ಮೊದಲು ಒಂದು ಅಂಕದ ದೃಷ್ಟಿಯಿಂದ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗಳವರು ವಾಸವಾಗಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ ಎಂದು ಬರೆಯಿರಿ ಆ ನಂತರದಲ್ಲಿ ಪಶ್ಚಿಮ ಬಂಗಾಳ ಆ ನಂತರದಲ್ಲಿ ಅಂದರೆ ಇದಕ್ಕಿಂತ ಕಡಿಮೆ ಆಗ್ತಕ್ಕಂಥವ್ರು ಅತಿ ಹೆಚ್ಚು ಇದು ಆಮೇಲೆ ಪಶ್ಚಿಮ ಬಂಗಾಳ ಬಿಹಾರ್ ತಮಿಳುನಾಡು ಇತರ ರಾಜ್ಯಗಳು ಎಂದು ಗುರುತಿಸಿಕೊಳ್ಳಬೇಕು ಇನ್ನು ಕರ್ನಾಟಕದಲ್ಲಿ ಅಂತ ಅಂದರೆ ಇಲ್ಲಿ ಸ್ವಲ್ಪ ಇವರ ಪ್ರತಿಶತ ಪ್ರಮಾಣ 3.7% ಬರ್ತದೆ ಏನೇ ಇರಲಿ ಒಟ್ಟಾರೆ ಅತಿ ಹೆಚ್ಚು ಉತ್ತರ ಪ್ರದೇಶ ಇಷ್ಟು ನೆನಪಿಡಿ ಇದಾದ ಮೇಲೆ ಪರಿಶಿಷ್ಟ ಜಾತಿ ಬಗ್ಗೆ ಇಷ್ಟು ವಿವರಗಳು ಗೊತ್ತಾದ ಮೇಲೆ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳು ಮತ್ತು ಅಥವಾ ದೌರ್ಬಲ್ಯಗಳನ್ನು ನೋಡೋಣ ಪರಿಶಿಷ್ಟ ಜಾತಿಗಳವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು ಅಂದರೆ ಪರಿಶಿಷ್ಟ ಜಾತಿಯವರು ಹಿಂದುಳಿದ ವರ್ಗಗಳಲ್ಲಿ ಬರ್ತಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಹಾಗಾದರೆ ಈ ಹಿಂದುಳಿದ ವರ್ಗಗಳವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಪರಿಶಿಷ್ಟ ಜಾತಿಗಳವರ ಸಮಸ್ಯೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ 3 ವಿಧಗಳಲ್ಲಿ ವಿವರಿಸಲಾಗಿದೆ ಅಸ್ಪೃಶ್ಯ ಜಾತಿಗೆ ಸೇರಿದವರು ಈ ಪರಿಶಿಷ್ಟ ಜಾತಿಗಳವರು ಇವರು ನಮ್ಮ ಭಾರತ ದೇಶದಾದ್ಯಂತ ಏಕಪ್ರಕಾರವಾಗಿಲ್ಲ ವೆರಿ ಇಂಪಾರ್ಟೆಂಟ್ ಇಂಟ್ರೊಡಕ್ಷನ್ ನೆನಪಿಡಬೇಕು ಇವರು ಭಾರತದಾದ್ಯಂತ ಏಕಪ್ರಕಾರವಾಗಿಲ್ಲ ಅಂದರೆ ಇದರ ಅರ್ಥ ವಿದ್ಯಾರ್ಥಿಗಳಿಗೆ ಆಗಿತ್ತು ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗಳವರು ಕಂಡು ಬಂದರೆ ಇನ್ನು ಕೆಲವು ರಾಜ್ಯಗಳಲ್ಲಿ ಇವರ ಪ್ರತಿನಿಧಿತ್ವ ಕಡಿಮೆ ಇದೆ ಎಂದರ್ಥ ಹಾಗಾಗಿ ಭಾರತದಾದ್ಯಂತ ಇವರು ಏಕಪ್ರಕಾರವಾಗಿಲ್ಲ ಇವರು ಮುಖ್ಯವಾಗಿ ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಅಸ್ಪೃಶ್ಯ ಎಂಬ ಕಳಂಕಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಇವರು ಸಾಮಾಜಿಕವಾಗಿ ಅತ್ಯಂತ ಹೀನಾಯ ಸ್ಥಿತಿಯನ್ನು ತಲುಪೋದಕ್ಕೆ ಸಾಧ್ಯವಾಯಿತು ಕಾರಣವಾಯಿತು ಅನ್ನೋದನ್ನು ನೆನಪಿಡಬೇಕು ಇದನ್ನು ಈಗ ಅಸ್ಪೃಶ್ಯ ಅಂತ ಪದವನ್ನು ಬಳಸಬಾರದು ಆರ್ಟಿಕಲ್ ಸಂವಿಧಾನದ 17ನೇ ಅನುಚ್ಛೇದ ಪ್ರಕಾರ ಇದನ್ನು ನಿಷೇಧಿಸಲಾಗಿದೆ ಹೀಗಾಗಿ ಅವರಿಗೆ ಪರಿಹಾರೋಪಾಯವಾಗಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದ್ದಾರೆ ಅದು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ ಹೀಗೆ ಪರಿಶಿಷ್ಟ ಜಾತಿಗಳವರ ಸಮಸ್ಯೆಗಳಲ್ಲಿ ಇವರು ಏಕಪ್ರಕಾರವಾಗಿಲ್ಲ
ಇಂಟ್ರೊಡಕ್ಷನ್ ಬರೆಯುವಾಗ ಇವರು ಅಸ್ಪೃಶ್ಯ ಎಂಬ ಕಳಂಕಕ್ಕೆ ಒಳಗಾಗಿದ್ದಾರೆ. ಇಂತಹ ಜಾತಿಗಳವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅವುಗಳನ್ನು ಪ್ರಮುಖವಾಗಿ ಮೂರು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಒಂದನೆಯದು ಪ್ರಕಾರ ಯಾವುದು ಅಂತಂದ್ರೆ ಇವರ ಸಮಸ್ಯೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು, ಸಾಮಾಜಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು. ಇನ್ನು ಎರಡನೇದೊಂದು ಯಾವುದು ಅಂತಂದ್ರೆ ಆರ್ಥಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು. ಅದೇ ರೀತಿ ಮೂರನೇದು ಒಂದು ಯಾವುದು ಅಂತಂದ್ರೆ ಧಾರ್ಮಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳು. ಈ ವಿದ್ಯಾರ್ಥಿಗಳು ಬರೆಯುವಾಗ ಏನು ಮಾಡ್ತಾರೆ ಅಂತಂದ್ರೆ ಅಸ್ಪೃಶ್ಯ ಅಥವಾ ಪರಿಶಿಷ್ಟ ಜಾತಿಗಳವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳನ್ನು ವಿವರಿಸಿದ ಶೈಕ್ಷಣಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು ಏನೇನೋ ಬರೀತಾರೆ. ಆದರೆ ಪಠ್ಯಕ್ರಮಕ್ಕೆ ಈ ಮೂರು ಅಂಶಗಳು ಅದಾವ ಅನ್ನೋದು ನೆನಪಿಡಿ. ಒಂದು ಸಾಮಾಜಿಕ, ಎರಡು ಆರ್ಥಿಕ, ಮೂರು ಧಾರ್ಮಿಕ. ಹೀಗೆ ಇವುಗಳಿಗೆ ವಿವರಣೆಯನ್ನು ಬರೀಬೇಕು. ಐದು ಅಂಕದಲ್ಲಿ ಪ್ರಶ್ನೆ ಬರುತ್ತದೆ. ಪ್ರಶ್ನೆ ಏನು ಅಂತಂದ್ರೆ ಪರಿಶಿಷ್ಟ ಜಾತಿಗಳವರ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳನ್ನು ವಿವರಿಸಿ. ಆಗ ನೀವು ಮೊದಲ ಪೀಠಿಕೆಯನ್ನು ಬರೀಬೇಕು, ಒಂದು ಮೂರ್ನಾಲ್ಕು ಲೈನ್ಗಳು. ಆ ನಂತರ ಅವರ ಸಮಸ್ಯೆಗಳು ಈ ಕೆಳಗಿನಂತಿವೆ ಅಂತ ಹೇಳಿ ಒಂದನೇದು ಸಾಮಾಜಿಕ ಸಮಸ್ಯೆಗಳು ಅಥವಾ ದೌರ್ಬಲ್ಯಗಳನ್ನು ಬರೀಬೇಕು. ಇಲ್ಲಿ ನಾನು ಒಂದೊಂದೇ ಪದವನ್ನು ನಿಮಗೆ ತಿಳಿಸಿಕೊಡುತ್ತೇನೆ, ಅದರ ಮೇಲೆ ನೀವು ವಿವರಣೆಯನ್ನು ಬರೀಬೇಕು. ಸಾಮಾಜಿಕ ಸಮಸ್ಯೆಗಳಲ್ಲಿ ಬಹುಮುಖ್ಯವಾಗಿ ಇವ್ರದ್ದು ಏನು ಸಮಸ್ಯೆ ಐತಿ ಅಂತಂದರೆ ಇವರು ದೈಹಿಕ ಶ್ರಮವನ್ನೇ ಅವಲಂಬಿಸಬೇಕು. ಅಷ್ಟೇ ಅಲ್ಲ, ಇವರಿಗೆ ಅನೇಕ ನಿರ್ಬಂಧಗಳಾದವು. ಏನು ಅಂತಂತಂದರೆ ಸಾರ್ವಜನಿಕ ಸ್ಥಳಗಳನ್ನು ಪ್ರವೇಶ ನಿಷಿದ್ಧ ಅಂದರೆ ಸಾರ್ವಜನಿಕ ಪ್ರವೇಶ ಮಾಡುವಂತಿಲ್ಲ. ಅಂದರೆ ದೇವಾಲಯಗಳು, ಗುಡಿಗಳು, ನಂತರ ಮೇಲ್ಜಾತಿಗಳವರು ಬಳಸ್ತಕ್ಕಂಥ ಸಾರ್ವಜನಿಕ ಸ್ಥಳಗಳು, ಬೀದಿಗಳನ್ನು ಇವರು ಪ್ರವೇಶ ಮಾಡುವಂತಿಲ್ಲ. ಇದು ಒಂದನೇದು ಇವರ ಸಮಸ್ಯೆ. ಅಂದರೆ ಇಲ್ಲಿ ನೀವು ನೆನಪಿಡಬೇಕು, ಸಾರ್ವಜನಿಕ ಸ್ಥಳಗಳ ಪ್ರವೇಶವನ್ನು ನಿರಾಕರಣೆ ಮಾಡಲಾಗಿತ್ತು. ಅದರ ಆಧಾರದ ಮೇಲೆ ಇನ್ನು ಎರಡನೇ ನೀವು ಬರೀಬಹುದು. ಅಂದರೆ ಸಾರ್ವಜನಿಕ ಸ್ಥಳಗಳಾದ ದೇವಾಲಯಗಳು, ಮಠಗಳು, ರಸ್ತೆಗಳು, ಗುಡಿಗಳು, ಅಷ್ಟೇ ಅಲ್ಲದ ಇತರ ಮಾರ್ಕೆಟ್ಗಳು, ಸಂತೆ, ಕೆಲವು ಪ್ರದೇಶಗಳು ಇವರಿಗೆ ಪ್ರವೇಶಕ್ಕೆ ನಿಷಿದ್ಧ ಮಾಡಲಾಗಿತ್ತು, ನಿರಾಕರಣೆ ಮಾಡಲಾಗಿತ್ತು. ಇದು ಒಂದು ಸಾಮಾಜಿಕ ಸಮಸ್ಯೆಯಾಗಿತ್ತು. ಇನ್ನು ಎರಡನೇದು ಇದರೊಳಗೆ ಗುರುತಿಸಬಹುದಾದಂಥದ್ದು ಏನು ಅಂತಂದರೆ ಈ ಸಾಮಾಜಿಕ ಸಮಸ್ಯೆಗಳಲ್ಲಿ ಅವರು ಕೆಲವು ಸಾಮಾಜಿಕವಾಗಿ ಅವರು ಕೆಲವು ಪ್ರದೇಶಗಳನ್ನು ಶಾಶ್ವತವಾಗಿ ಬರುವಂತಿರಲಿಲ್ಲ. ಅಷ್ಟೇ ಅಲ್ಲ, ಅವರ ಆಹಾರ ವಿಹಾರದಲ್ಲಿಯೂ ಕೂಡ ಕೆಲವು ನಿಷಿದ್ಧಗಳಿದ್ದವು. ಅಂದರೆ ಸಹಪಂಕ್ತಿ ಭೋಜನ ಮಾಡುವಂತಿರಲಿಲ್ಲ, ಸಾಮಾಜಿಕವಾಗಿ ಮೇಲ್ಜಾತಿಗಳವರ ಜೊತೆ ಸಹಪಂಕ್ತಿ ಭೋಜನ ಮಾಡುವಂತಿರಲಿಲ್ಲ. ಸಹಪಂಕ್ತಿ ಭೋಜನ ನಿರಾಕರಣೆ. ಜೊತೆಗೆ ಸಾಮಾಜಿಕವಾಗಿ ವಿವಿಧ ಆಯಾಮಗಳಲ್ಲಿ ಇವರು ಭಾಗವಹಿಸುವಂತಿರಲಿಲ್ಲ. ನಂತರ ಸಾರ್ವಜನಿಕವಾಗಿ ಅವರು ಪ್ರಮುಖ ಸ್ಥಳಗಳಲ್ಲಿ ಊರೊಳಗೆ ಬರಬೇಕಂತಂದರೆ ಕೆಲವೇ ಕೆಲವು ಸಮಯವನ್ನು ನಿಗದಿಪಡಿಸಿತ್ತು, ಆ ಸಮಯದಲ್ಲಿ ಮಾತ್ರ ಪ್ರವೇಶ ಮಾಡುವಂತಿತ್ತು. ಇಷ್ಟೇ, ಇಲ್ಲಿ ಸಾರ್ವಜನಿಕ ಸ್ಥಳ ಪ್ರವೇಶ ನಿಷಿದ್ಧ. ನಂತರ ಅವರಿಗೆ ಕೆಲವು ಸಮಯದಲ್ಲಿ ಮಾತ್ರ ಗ್ರಾಮ ಪ್ರವೇಶಕ್ಕೆ ಇತ್ತು. ನಂತರ ಇವರು ಕಡ್ಡಾಯವಾಗಿ ಊರಿನ ಹೊರಗಡೆ ವಾಸವಾಗಬೇಕಾಗಿತ್ತು, ಹೊರಗಡೆ ವಾಸಿಸಬೇಕಾಗಿತ್ತು. ಇವು ಸಾಮಾಜಿಕ ದೌರ್ಬಲ್ಯಗಳು. ಇನ್ನು ಆರ್ಥಿಕ ದೌರ್ಬಲ್ಯಗಳಲ್ಲಿ ಪ್ರಮುಖವಾಗಿ ಗುರುತಿಸಬೇಕಾದದ್ದು ಏನು ಅಂತಂದರೆ ಆರ್ಥಿಕವಾಗಿ ನಾನು ಒಂದೇ ಶಬ್ದವನ್ನು ನಿಮಗೆ ನೆನಪಿಡಲು ಹೇಳುತ್ತೇನೆ, ಶ್ರಮದಾಯಕ ಅಂದರೆ ದೈಹಿಕ ಶ್ರಮ ಮಾಡಬೇಕು, ದೈಹಿಕ ಶ್ರಮ ಮಾಡಬೇಕು. ಇನ್ನು ಎರಡನೇದು ಏನು ಅಂತಂದರೆ ಆರ್ಥಿಕವಾಗಿ ಉಚಿತ ಅಥವಾ ಕಡಿಮೆ ಕೂಲಿಯಲ್ಲಿ ಸೇವೆ ಸಲ್ಲಿಸಬೇಕು ಅಂದರೆ ಮೇಲ್ಜಾತಿಗಳವರ ಸೇವೆ ಮಾಡಬೇಕು ಎಂದರ್ಥ, ಸೇವೆ ಸಲ್ಲಿಸಬೇಕು. ಇನ್ನು ಒಂದು ಪ್ರಮುಖವಾಗಿ ಒಂದು ದೈಹಿಕ ಶ್ರಮ ಮಾಡಬೇಕಿತ್ತು,
ಎರಡು ಉಚಿತ ಅಥವಾ ಕಡಿಮೆ ಕೂಲಿಯಲ್ಲಿ ಮೇಲ್ಜಾತಿಗಳವರ ಸೇವೆ ಮಾಡಬೇಕಿತ್ತು ಇನ್ನು ಒಂದು ಪ್ರಮುಖವಾಗಿ ಇವರು ಏನು ಅಂತಂದ್ರೆ ಕೆಲವು ಉದ್ಯೋಗಗಳಿಂದ ಇವರಿಗೆ ನಿರ್ಬಂಧ ಹೇರಲಾಗಿತ್ತು ಅಂದ್ರೆ ಆದಾಯ ತರತಕ್ಕಂತ ಉನ್ನತ ಉದ್ಯೋಗವನ್ನು ಇವರು ಮಾಡುವಂತಿರಲಿಲ್ಲ ನಂತರ ಉನ್ನತವಾದಂತ ಕಾರ್ಯಗಳನ್ನು ವೃತ್ತಿಗಳನ್ನು ಕೈಗೊಳ್ಳುವಂತಿರಲಿಲ್ಲ ಅಂದ್ರೆ ಆದಾಯ ತರುವ ಉದ್ಯೋಗ ಮಾಡುವಂತಿರಲಿಲ್ಲ ಇಷ್ಟು ಮೇಲೆ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತು ಆರ್ಥಿಕವಾಗಿ ಹಿಂದುಳಿದಕ್ಕೆ ಇಷ್ಟ ಆದ್ರೆ ಸಾಕಲ್ಲ ಅವರು ಸ್ಮಾರ್ಟ್ ಕೆಲಸ ಮಾಡುವಂಗಿಲ್ಲ ಹಾರ್ಡ್ ವರ್ಕ್ ಮಾಡಬೇಕು ಅದು ಹೆಂಗ ದೈಹಿಕ ಶ್ರಮ ಮಾಡಬೇಕು ಇನ್ನ ಶ್ರೀಮಂತರ ಮನೆಯಲ್ಲಿ ಮೇಲ್ಜಾತಿಗಳವರ ಮನೆಯಲ್ಲಿ ಉಚಿತವಾಗಿ ದೈಹಿಕ ಶ್ರಮ ಮಾಡಬೇಕು ಅವರು ಹೇಳಿದ ಕೆಲಸ ಮಾಡ್ಕೊತಿರಬೇಕು ಅವರು ಕೂಡಲಿ ಕೊಟ್ಟು ನಿಸ್ಕೋಬೇಕು ಇಲ್ಲಂದ್ರೆ ಇಲ್ಲ ಇನ್ನ ಅವರು ಸ್ವಂತ ಯಾವುದೇ ಉದ್ದಿಮೆ ಇತರೆ ಉದ್ಯೋಗ ಕೃಷಿ ಮಾಡುವಂತಿರಲಿಲ್ಲ ಅಂದ್ರೆ ಆದಾಯ ತರುವ ಉದ್ಯೋಗವನ್ನು ಇವರಿಗೆ ನಿಷಿದ್ಧಗೊಳಿಸಲಾಗಿತ್ತು ಅಷ್ಟೇ ಅಲ್ಲ ಇವರು ಅತ್ಯಂತ ಸಾಮಾಜಿಕವಾಗಿ ಅತ್ಯಂತ ಕೀಳಾದ ಕೆಲಸಗಳನ್ನು ಮಾಡಬೇಕಾಗಿತ್ತು ಉದಾಹರಣೆಗಾಗಿ ಕಸ ತೆಗೆಯುವುದು ಅಥವಾ ಶುಚಿತ್ವಗೊಳಿಸುವುದು ಚರ್ಮ ಹದಗೊಳಿಸುವುದು ಇಂತಹ ಅತ್ಯಂತ ಕನಿಷ್ಠ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಇಷ್ಟಾದ್ರೆ ಸಾಕಲ್ಲ ಆರ್ಥಿಕವಾಗಿ ಹೆಣ್ಣು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಹೀಗೆ ಆರ್ಥಿಕವಾದಂತಹ ಈ ದೌರ್ಬಲ್ಯಗಳು ನೆನಪಿಡಿ ಇನ್ನು ಧಾರ್ಮಿಕ ದೌರ್ಬಲ್ಯಗಳು ಧಾರ್ಮಿಕವಾಗಿ ವೆರಿ ಇಂಪಾರ್ಟೆಂಟ್ ನೆನಪಿಡಬೇಕಾದದ್ದು ಏನು ಅಂತಂದ್ರೆ ಧಾರ್ಮಿಕ ಅಂತ ಬಂದ್ಕೊಂಡಿನ ದೇವಾಲಯಗಳು ಆಸ್ಪತ್ರೆಗಳು ಮಸೀದಿಗಳು ಕೆಲವು ಚರ್ಚುಗಳು ಹಾಗೂ ಇತರ ಪವಿತ್ರ ಸ್ಥಳಗಳು ನಾವು ಒಂದೇ ವರ್ಡಲ್ಲಿ ಹೇಳ್ತೀನಿ ಪವಿತ್ರ ಸ್ಥಳಗಳನ್ನು ಪ್ರವೇಶಿಸಲು ಇವರಿಗೆ ನಿರಾಕರಿಸಲಾಗಿತ್ತು ಅಂದ್ರೆ ಸಾರ್ವಜನಿಕವಾಗಿ ಸೇರುವ ಜಾತ್ರೆ ಹಬ್ಬ ಹರಿದಿನಗಳಂದು ಇವರು ಮುಕ್ತವಾಗಿ ಬೆರೆಯುವಂತಿರಲಿಲ್ಲ ಇವುಗಳು ಧಾರ್ಮಿಕ ಒಂದು ನಿರ್ಬಂಧಗಳು ಇವುಗಳ ಸಮಸ್ಯೆಗಳಿಂದಾಗಿ ಅವರು ಹಿಂದುಳಿಯುವುದಕ್ಕೆ ಕಾರಣವಾಯಿತು ಹೀಗೆ ಪರಿಶಿಷ್ಟ ಜಾತಿಗಳವರ ಬಗ್ಗೆ ಈ ಅಧ್ಯಾಯದಲ್ಲಿ ಇಷ್ಟು ಮಾಹಿತಿಗಳು ದೊರೆಯುತ್ತವೆ ನಂತರದಲ್ಲಿ ಇನ್ನೊಂದು ಹಿಂದುಳಿದ ವರ್ಗವಾಗಿ ಪರಿಶಿಷ್ಟ ಪಂಗಡವನ್ನು ಅಧ್ಯಯನ ಮಾಡೋಣ ಈ ವಿಡಿಯೋವನ್ನು ಆದಷ್ಟು ಬಹಳಷ್ಟು ತಮ್ಮ ಗೆಳೆಯ ಗೆಳತಿಯರಿಗೆ ದ್ವಿತೀಯ ಪಿ ಯು ಸಿ ಓದುತ್ತಿರುವ ಸಮಾಜಶಾಸ್ತ್ರ ವಿಷಯವನ್ನು ತೆಗೆದುಕೊಂಡಂಥವರಿಗೆ ಫಾರ್ವರ್ಡ್ ಮಾಡಿ ಅವರಿಗೆ ಶೇರ್ ಮಾಡಿ ಏನಾದರೂ ವಿಷಯಗಳು ತಿಳಿದಿದ್ದರೆ ಕಾಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಬರುವುದಕ್ಕೆ ಸಾಧ್ಯವಾಗುತ್ತದೆ ಮುಂದಿನ ವರ್ಗದಲ್ಲಿ ಪರಿಶಿಷ್ಟ ಪಂಗಡದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಧನ್ಯವಾದಗಳು